ಹಸು ಹಾಲು ದಿನನಿತ್ಯ ಸೇವಿಸ್ತೀರಾ ಮೇಕೆ ಹಾಲಿನ ಬಗ್ಗೆ ಬಹುತೇಕ ಕೇಳಿರ್ತೀರಾ ಹೆಣ್ಮೆ ಸಿರಿಧಾನ್ಯಗಳ ಹಾಲು ಕೂಡ ಸೇವನೆಗೆ ಲಭ್ಯ ಇದೇ ತಿಂಗಳ ಹದಿನೈದನೇ ಮಿಲೆಟ್ಸ್ ಮಿಲ್ಕ್ ಪೌಡರ್ ಮಾರುಕಟ್ಟೆಗೆ ಬಿಡುಗಡೆ ಆಗ್ತದೆ ಪ್ರಧಾನಿ ನರೇಂದ್ರ ಮೋದಿ ಕ್ಷೇತ್ರ ಬದಲಾವಣೆ ಮಾಡ್ತಾರ ತಮಿಳುನಾಡಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಾ ನಮೋ ತಮಿಳು ವ್ಯಕ್ತಿ ಪ್ರಧಾನಿ ಆಗ್ತಾರಾ ಅಮಿತ್ ಶಾ ಮಾತಿನ ಅರ್ಥವೇನು ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ತಮ್ಮ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರಾ ಅನ್ನೋ ಒಂದು ಚರ್ಚೆ ಕಳೆದ ಆರೇಳು ತಿಂಗಳಿಂದ ಇತ್ತು ಈಗ ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂಥ ಒಂದು ಸುದ್ದಿ ಬರ್ತಾ ಇದೆ ತಮಿಳ್ನಾಡಿನಿಂದ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಲೋಕಸಭಾ ಚುನಾವಣೆಗೆ ಎಂಟ್ರಿ ಆದರು ನರೇಂದ್ರ ಮೋದಿಯವರು ಆಗ ಎರಡೂ ಕ್ಷೇತ್ರನೇ ಸ್ಪರ್ಧೆ ಮಾಡಿದರು ಒಂದು ಗುಜರಾತ್ನ ವಡೋದರ ಮತ್ತು ಉತ್ತರ ಪ್ರದೇಶದ ವಾರಣಾಸಿ ಎರಡರಲ್ಲೂ ಗೆದ್ದರು ಅಭೂತಪೂರ್ವವಾಗಿ ದಿಗ್ವಿಜಯವನ್ನು ಸಾಧಿಸಿ ಪ್ರಧಾನಮಂತ್ರಿ ಕೂಡ ಆದರು ತಮ್ಮ ತವರು ರಾಜ್ಯ ಗುಜರಾತ್ನ ಒಡೋರ ವಡೋದರಾಗಿ ರಾಜೀನಾಮೆ ಕೊಟ್ಟರು ವಾರಣಾಸಿನ ಉಳಿಸ್ಕೊಂಡ್ರು ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದ್ರು ಮೋದಿಗೆ ಎದುರಾಳಿಯಾಗಿ ಕೇಜ್ರಿವಾಲ್ ಸ್ಪರ್ಧೆ ಮಾಡಿದರು ಬಟ್ ಎಲ್ಲರ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಅತ್ಯಧಿಕ ಮತಗಳ ಅಂತರದಿಂದ ಮೋದಿಯವರು ಗೆದ್ದರು ವಾರಣಾಸಿಯಿಂದ ಎರಡನೇ ಬಾರಿಗೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿಯವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ನರೇಂದ್ರ ಮೋದಿಯವರು ಎಂ ಪಿ ಆದಮೇಲೆ ವಾರಣಾಸಿಗೆ ಪ್ರಧಾನಿ ಆದಮೇಲೆ ವಾರಣಾಸಿಯ ಚಿತ್ರಣವೇ ಬದಲಾಗೋಯಿತು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಇವತ್ತು ವಾರಣಾಸಿ ಅದ್ಭುತ ಏನು ಪವಿತ್ರ ಕ್ಷೇತ್ರ ಆಗಿದೆ ಅಭಿವೃದ್ಧಿ ಆಗಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನರೇಂದ್ರ ಮೋದಿಯವರು ಈಗ ತಮಿಳುನಾಡಿನ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಲೋಕಸಭಾ ಚುನಾವಣೆಗೆ ಇನ್ನು ಎಂಟೊಂಬತ್ತು ತಿಂಗಳು ಮಾತ್ರ ಟೈಮ್ ಇದೆ ಈ ನಡುವೆ ಮತ್ತೆ ಪುಷ್ಟಿ ಬಂದಿದೆ ನರೇಂದ್ರ ಮೋದಿಯವರ ಕ್ಷೇತ್ರ ಯಾವುದು ಅಂತ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅಮಿತ್ ಶಾ ಅವರು ಚೆನ್ನೈ ಭೇಟಿ ವೇಳೆ ಒಂದು ಮಾತನ್ನು ಆಡಿದ್ದಾರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನವರು ಪ್ರಧಾನಮಂತ್ರಿ ಆಗ್ತಾರೆ ತಮಿಳಿಗರು ಪ್ರಧಾನಮಂತ್ರಿ ಆಗ್ತಾರೆ ಆ ಒಂದು ಕೆಪಾಸಿಟಿ ಬಿ ಜೆ ಪಿಗಿದೆ ಬಿ ಜೆ ಪಿ ಆ ನಿಟ್ಟಿನಲ್ಲಿ ತಮಿಳು ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಯಾವಾಗ ಅಮಿತ್ ಶಾ ಈ ಮಾತನ್ನು ಹೇಳಿದ್ರೋ ಒಂದು ಕಡೆ ನರೇಂದ್ರ ಮೋದಿಯವರು ಬರ್ತಾರೆ ತಮಿಳುನಾಡಿಗೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಕನ್ಯಾಕುಮಾರಿಯಿಂದ ಸ್ಪರ್ಧೆ ಮಾಡ್ತಾರ ರಾಮೇಶ್ವರಂ ಲೋಕಸಭಾ ಕ್ಷೇತ್ರಕ್ಕೆ ಅಲ್ಲಿಂದ ಸ್ಪರ್ಧೆ ಮಾಡ್ತಾರ ಅಂತ ರಾಮೇಶ್ವರಂ ಎಲ್ಲರಿಗೂ ಗೊತ್ತು ಅಬ್ದುಲ್ ಕಲಾಂ ಅವರ ಹುಟ್ಟೂರು ಜೊತೆಗೆ ರಾಮೇಶ್ವರಂ ಟೆಂಪಲ್ ಇಡೀ ಫೇಮಸ್ಸು ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಫೇಮಸ್ಸು ಸೊ ಎರಡೂ ಕೂಡ ಐತಿಹಾಸಿಕವಾಗಿ ಇರ್ತಕ್ಕಂಥ ಹೆಸರುಗಳು ಅಬ್ದುಲ್ ಕಲಾಂ ಮತ್ತು ರಾಮೇಶ್ವರಂ ದೇವಸ್ಥಾನ ಹಾಗಾಗಿ ನರೇಂದ್ರ ಮೋದಿಯವರು ಇಲ್ಲಿ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಕನಿಷ್ಠ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಲೋಕಸಭೆಯಲ್ಲಿ ತಮಿಳುನಾಡಿನಲ್ಲಿ ಮಾತ್ರ ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಕರ್ನಾಟಕ ಸೋಲಿನ ಬಳಿಕ ಬಿ ಜೆ ಪಿ ಅತಿ ಹೆಚ್ಚು ಫೋಕಸನ್ನು ಕೊಡ್ತಾ ಇದೆ ಅಣ್ಣಮಲೈ ಅವರ ನೇತೃತ್ವ ರಾಜ್ಯಾಧ್ಯಕ್ಷರಾಗಿ ಬಿ ಜೆ ಪಿಗೆ ಮತ್ತೊಂದು ಕಡೆ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡಿದ್ದು ಹೊಸ ಸಂಸತ್ನಲ್ಲಿ ಅದು ಕೂಡ ತಮಿಳರ ಒಂದು ರೀತಿಯ ಗತ ವೈಭವವನ್ನು ಇಡೀ ದೇಶಕ್ಕೆ ತೋರಿಸುವಂಥ ಒಂದು ಪ್ರತೀಕ ಸೆಂಗೋಲು ಪ್ರತಿಷ್ಠಾಪನೆ ಈಗ ಅಮಿತ್ ಶಾ ಅವರ ಒಂದು ಹೇಳಿಕೆ ತಮಿಳಿಗರು ಪ್ರಧಾನಮಂತ್ರಿ ಆಗ್ತಾರೆ ಮುಂದಿನ ದಿನ ದಿನಗಳಲ್ಲಿ ಅಂತ ಈಗ ನರೇಂದ್ರ ಮೋದಿಯವರು ಕೂಡ ತಮಿಳುನಾಡಿದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆಲ್ಲವನ್ನು ನೋಡ್ತಾ ಇದ್ದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಕರ್ನಾಟಕವನ್ನು ಹೊರತುಪಡಿಸಿ ತಮಿಳ್ನಾಡಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಅಮಿತ್ ಶಾ ಹೇಳಿದ ಆ ತಮಿಳು ವ್ಯಕ್ತಿ ಯಾರು ತಮಿಳುನಾಡಿನಲ್ಲಿ ಯಾರು ಪ್ರಧಾನಿಯಾಗುವಂಥ ವ್ಯಕ್ತಿ ಇದ್ದಾರೆ ಬಿ ಜೆ ಪಿಯಲ್ಲೇ ಆಗಬೇಕು ಸದ್ಯಕ್ಕೆ ಅವರ ಮಾತು ಹೇಳೋ ಪ್ರ ಅವರ ಮಾತನ್ನು ನಾವು ಪರಿಗಣಿಸೋದು ಆದರೆ ಅಣ್ಣಮ್ಮನ ಪ್ರಧಾನಿ ಮಾಡ್ತಾರಾ ಡೋಂಟ್ ನೋ ಸಿ ಎಮ್ ಅನ್ನೋ ಲೆಕ್ಕಾಚಾರ ಇದೆ ಹಾಗಿದ್ದರೆ ತಮಿಳ್ನಾಡಿನ ಆ ವ್ಯಕ್ತಿ ಯಾರು ಪ್ರಧಾನಮಂತ್ರಿ ಆಗುವಂಥ ವ್ಯಕ್ತಿ ನರೇಂದ್ರ ಮೋದಿಯವರನ್ನು ತಮಿಳುನಾಡ ಸ್ಪರ್ಧೆ ಮಾಡಿಸಿ ತಮಿಳ್ನಾಡಿಂದ ಆಯ್ಕೆ ಆಗುವಂತೆ ಮಾಡಿ ಇವರೇ ತಮಿಳ್ನಾಡಿನ ವ್ಯಕ್ತಿ ಇವರೇ ತಮಿಳುನಾಡಿನ ಪ್ರಧಾನಿ ಅಂತ ಹೇಳಿದ್ರು ಹೇಳ್ತಾರ ಗೊತ್ತಿಲ್ಲ ಬಟ್ ಚರ್ಚೆ ಅಂತೂ ಆಗ್ತಾ ಇದೆ ನರೇಂದ್ರ ಮೋದಿಯವರು ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತೆ ರಾಮೇಶ್ವರಂಗೆ ಬರ್ತಾರಂತೆ ಕನ್ಯಾಕುಮಾರಿಗೆ ಬರ್ತಾರಂತೆ ಚರ್ಚೆ ಆಗ್ತಿದೆ ನೋಡೋಣ ತುಂಬ ವರ್ಷ ಏನು ಕಾಯಬೇಕಾಗಿಲ್ಲ ಇನ್ನೆರಡು ಮೂರು ತಿಂಗಳು ಗೊತ್ತಾಗ್ಬಿಡುತ್ತೆ ಏನು ಅಂತ ಅಮಿತ್ ಶಾ ಅವರ ತಮಿಳ್ನಾಡು ಭೇಟಿ ನರೇಂದ್ರ ಅವರ ತಮಿಳ್ನಾಡು ಭೇಟಿಯನ್ನು ನೋಡ್ತಾ ಇದ್ದರೆ ಬಹುಶಃ ತಮಿಳ್ನಾಡಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗ್ಬೋದು ನರೇಂದ್ರ ಮೋದಿ ಅನ್ನೋ ಲೆಕ್ಕಾಚಾರ ಇದೆ ನಿಮ್ಮ ಪ್ರಕಾರ ವಿಶ್ವ ತಮಿಳ್ನಾಡಿಂದ ಸ್ಪರ್ಧೆ ಮಾಡಬೇಕಾ ನರೇಂದ್ರ ಮೋದಿಯವರು ವಾರಣಾಸಿಯನ್ನು ಬಿಡಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ